ಪ್ರಜಾಪ್ರಭುತ್ವ ಯಾರು ಸುಬ್ಬಾರೆಡ್ಡಿಗೆ ಅನಿಲ್ಗೆ ಚಾನ್ಸ್ ಸಿಗುತ್ತಾ ಬಿಜೆಪಿಯ ಲೆಕ್ಕಾಚಾರ ಏನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಹೋಗಿ ಎಸ್ ಚಿಕ್ಕಬಳ್ಳಾಪುರ ಜಿಲ್ಲೆಯ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರ ಸುಬ್ಬಾರೆಡ್ಡಿ ಎರಡು ಬಾರಿ ಗೆದ್ದವ್ರೆ ಒಮ್ಮೆ ಕಾಂಗ್ರೆಸ್ನಿಂದ ಒಮ್ಮೆ ಇಂದ ಈಗ ಕಾಂಗ್ರೆಸ್ನ ಅಭ್ಯರ್ಥಿ ಅಲ್ಲಿ ಕಾಂಗ್ರೆಸ್ ಪ್ರಬಲ ಪೈಪೋಟಿ ಕೊಡ್ತಿರೋದು ಈಗ ಡಾಕ್ಟರ್ ಅನಿಲ್ ಕುಮಾರ್ ಜೆಡಿಎಸ್ ಕಣದಿಂದ ಹಿಂದೆ ಮಾಡಿದೆ ಈಗ ಬಾಗೇಪಲ್ಲಿ ಬಿಗ್ ಫೈಟ್ ಆಗ್ತಿರೋದು ಕಾಂಗ್ರೆಸ್ ವರ್ಸಸ್ ಕಮ್ಯುನಿಸ್ಟ್ ಪಾರ್ಟಿ ಅಂದ್ರೆ ಸುಬ್ಬಾರೆಡ್ಡಿ ವರ್ಸಸ್ ಅನಿಲ್ ಅನಿಲ್ ಕುಮಾರ್ ನಡುವೆ ಫೈಟ್ ಆಗ್ತಾ ಇದೆ ಸೊ ಬಾಗೇಪಲ್ಲಿ ಕಮ್ಯುನಿಸ್ಟ್ ಪಾರ್ಟಿ ಹಿಂದೆ ಇಡ್ತಾ ಇತ್ತು ಶ್ರೀರಾಮ್ ರೆಡ್ಡಿ ಅವರು ಗೆಲ್ತಿದ್ರು ಸಂಪಂಗಿ ಇಂಡಿಪೆಂಡೆಂಟ್ ಗೆದ್ರು ಕಾಂಗ್ರೆಸ್ ಗೆದ್ರು ಬಾ ಸುಬಾರೆಡ್ಡಿ ಇಂಡಿಪೆಂಡೆಂಟ್ ಗೆದ್ರು ಕಾಂಗ್ರೆಸ್ ಗೆದ್ರು ಬಟ್ ರಿಪೀಟೇಶನ್ ಸ್ವಲ್ಪ ಕಷ್ಟ ಇಲ್ಲಿ ಜಾಸ್ತಿ ರೇರ್ ಬಟ್ ಅನಿಲ್ಗೆ ಹೆಚ್ಚಿನ ಅವಕಾಶ ಇದೆ ಅಂತ ಹೇಳ್ತಾ ಇದಾರೆ ದುಡ್ಡಿನ ನಿಯತ್ತಿನ ರಾಜಕಾರಣ ಜಾಸ್ತಿ ನಡೆಯುತ್ತೆ ದುಡ್ಡು ತಗ ಚುನಾವಣೆ ಗೆಲ್ತೀನಿ ಅನ್ನೋರೆಲ್ಲ ಖಾಲಿ ಮಾಡ್ಕೊಂಡು ಜೋಬ್ ಜೋಮ್ನ ದುಡ್ಡು ತಂದು ಚುನಾವಣೆ ಮಾಡ್ತೀನಿ ಅಂತ ಯಾರು ಇರ್ತಾರಲ್ಲ ಭ್ರಮೇಲಿ ಅವೆಲ್ಲ ವರ್ಕೌಟ್ ಆಗಲ್ಲ ಇಲ್ಲಿ ಬಾಗೇಪಲ್ಲಿಯ ಜನ ಬಾಗೇಪಲ್ಲಿ ಮತದಾರರು ಈ ಹೋರಾಟಕ್ಕೆ ನಿಯತ್ತಿಗೆ ಬೇರೆ ಬೇರೆ ಲೆಕ್ಕಾಚಾರಕ್ಕೆ ಬೆಲೆ ಕೊಟ್ಟು ಬೆಲೆ ಕೊಡ್ತಾರೆ ಹಾಗಾಗಿ ಇಲ್ಲಿ ಕಮ್ಯುನಿಸ್ಟ್ ಪಾರ್ಟಿ ಅವರ ಕೋಟಿಗಳ ದುಡ್ಡು ಕೊಟ್ಟು ಚುನಾವಣೆ ಮಾಡಿ ಎಲ್ಲ ಕೊಡಲ್ಲ ಅವರು ಎಲ್ಲ ಆಗುತ್ತೆ ಹೋರಾಟ ಅಷ್ಟೇ ಹೋರಾಟದಲ್ಲಿ ಅಭ್ಯರ್ಥಿ ಪಕ್ಷದ ಅಭ್ಯರ್ಥಿಗಳು ಇದಾರೆ ಅಲ್ಲಿ ಓಟ್ ಡಿವೈಡ್ ಆದಾಗ ಇಬ್ಬರ ನಡುವೆ ಫೈಟ್ ಜೋರಾಗಿದೆ ಸುಬ್ಬಾರೆಡ್ಡಿ ವರ್ಸಸ್ ಅನಿಲ್ ಕುಮಾರ್ ಸೊ ನೋಡ್ಬೇಕು ಬಾಗೇಪಲ್ಲಿ ಜನ ಅನಿಲ್ ಕುಮಾರ್ ಗೆ ಚಾನ್ಸ್ ಆಗುತ್ತಾ ಏನ್ ಕತೆ ನೋಡಬೇಕು ಬಟ್ ಇಲ್ಲಿ ಸುಬ್ಬಾರೆಡ್ಡಿ ವರ್ಸಸ್ ಡಾಕ್ಟರ್ ಅನಿಲ್ ಅನಿಲ್ ಕುಮಾರ್ ಕುಮಾರ್ ನಡುವಿನ ಹಣಾಣಿ ಎಸ್ ವೀಕ್ಷಕರ ಪ್ರಕಾರ ಬಾಗೇಪಲ್ಲಿ ಯಾರು ಗೆಲ್ತಾರೆ ಬಾಗೇಪಲ್ಲಿ ಬಾಸ್ ಸುಬ್ಬಾರೆಡ್ಡಿ ಅವರ ಅನಿಲ್ ಕುಮಾರ್ ತಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ ನಿಮ್ ಕ್ಷೇತ್ರ ಯಾವತ್ತು ನಿಮ್ಮಲ್ಲಿ ಯಾರು ಗೆಲ್ತಾರೆ ಮುಂದೆ ಯಾವ ಪಕ್ಷ ಅಧಿಕಾರಕ್ಕೆ ಬರ್ತಾರೆ ಯಾರು ಮುಖ್ಯಮಂತ್ರಿ ಆಗ್ತಾರೆ ಕಮೆಂಟ್ ಮಾಡಿ ತಿಳಿಸಿ ಅದೇ ರೀತಿ ನಮ್ಮ ಒಂದು ಕಳಕಳಿ ಒಳ್ಳೆ ಅಭ್ಯರ್ಥಿಯನ್ನ ಅರ್ಹರನ್ನ ಯೋಗ್ಯರನ್ನ ಆಯ್ಕೆ ಮಾಡಿ ಮೇ ಹತ್ತನೇ ತಾರೀಕು ಚುನಾವಣಾ ಮತದಾನ ಇದೆ ತಪ್ಪದೆ ವೋಟ್ ಹಾಕಿ ಒಳ್ಳೆ ಅಭ್ಯರ್ಥಿಯನ್ನ ಚೂಸ್ ಮಾಡಿ ನಿಮ್ಮ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಇದು ಕರ್ನಾಟಕ ಟಿವಿಯ ಕಳಕಳಿ ಧನ್ಯವಾದಗಳು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ